Atah Purnam Jagat Pranan Samskritam Samskritim Gurum Krishikam Sainikam Gancha Vande Bharata Mataram. Yuva Vahiniya Samasta Vikshakarige Namaskaragalu. Gite Nama Badukinadde Aneka Hechegalanna Namage Parichayisuvantaha Matugalu. Krishna Avattu Helidru Ivattu Helidru Innu Munde Yavattu Helidru ಅದು ಯಾವತ್ತೂ ಇದೇ ರೀತಿ ಇರುತ್ತೆ ಹೊರತು ಇದರಿಂದ ಮತ್ತೆ ಬೇರೆ ಆಗುವುದಿಲ್ಲ. ಯಾಕೆಂದರೆ ನಮ್ಮಲ್ಲಿರುವ ಸಮಸ್ಯೆ ಅವತ್ತಿಗೂ ಅದೇ, ಇವತ್ತಿಗೂ ಅದೇ, ಇನ್ಯಾವತ್ತಿಗೂ ಅದೇ ಆಗಿರುತ್ತೆ. ಏನು ಅಂತಹ ಸಮಸ್ಯೆ? ಮನುಷ್ಯನಿಗೆ ಸಮಸ್ಯೆಗಳ ಮೂಲ ಮನಸ್ಸು. ಮನಸ್ಸಿಗಿರುವ ಭಾವನೆಗಳು ಒಂದಿಷ್ಟು, ಅದು ಸುಖ ಇರ್ಬೋದು, ದುಃಖ ಇರ್ಬೋದು, ಪ್ರೀತಿ ಇರ್ಬೋದು, ದ್ವೇಷ ಇರ್ಬೋದು, ಭಯ ಇರ್ಬೋದು, ನಿರ್ಭಯತೆ ಇರ್ಬೋದು, ಲಾಭ ಇರ್ಬೋದು, ನಷ್ಟ ಇರಬಹುದು. ಇವೆಲ್ಲವನ್ನು ಸಮತೋಲನಗೊಳಿಸಿಕೊಂಡು ಬದುಕುವುದು ಅಂತನ್ನುವುದೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥದ್ದು. ನಮ್ಮ ಒಂದು ಬಂಧಿತನದ ವ್ಯವಸ್ಥೆ ಬಂದಾಗ, ನಮ್ಮನ್ನು ನಾವು ಕಂಡುಕೊಳ್ಳಬೇಕು ಅಂತನ್ನುವ ಪ್ರಶ್ನೆ ಬಂದಾಗ ಕೃಷ್ಣ ಉತ್ತರ ಕೊಟ್ಟದ್ದು, ಅರ್ಜುನ ನೀನು ನಿನ್ನೊಳಗೆ ನಿನ್ನನ್ನು ಕಾಣುವ ಪ್ರಯತ್ನ ಮಾಡು. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀಹಿ ಅಪರಿಗ್ರಹ. ನಾವು ಜಗತ್ತೆಲ್ಲವನ್ನು ಗೆಲ್ಲಬೇಕು ಅಥವಾ ಜಗತ್ತನ್ನು ಗೆಲ್ಲುವುದು ಅಂದರೆ ನಾವು ಆಡಳಿತ ನಡೆಸುವುದು ಅಂತ ಬೇಕಾಗಿಲ್ಲ. ಎಲ್ಲಿ ಹೋದಾಗಲೂ ನಮ್ಮ ಬಗ್ಗೆ ಆಗಲೇ ಹೊಸತು ಅನ್ನುವ ಮುಖ ಇದ್ದಾಗಲೂ ಸ್ವಲ್ಪ ಹೊತ್ತಾದ ತಕ್ಷಣ ಇವರು ಅಪಾಯಕಾರಿ ಅಲ್ಲ ಅಂತ ನಮ್ಮ ಬಗ್ಗೆ ಒಂದು ಪ್ರೀತಿ ಬೆಳೆಸಿಕೊಳ್ಳುವುದಕ್ಕೆ ನಾವು ಮೊದಲು ನಮ್ಮನ್ನು ಪರಿಚಯ ಮಾಡಿಕೊಳ್ಳಬೇಕು. ನಮ್ಮನ್ನು ಪರಿಚಯ ಮಾಡಿಕೊಳ್ಳುವ ದಾರಿಯನ್ನು ಹೇಳ್ತಾ ಯೋಗಿ ಸತತಂ ಆತ್ಮಾನಂ ಯುಂಜೀತ, ತನ್ನನ್ನು ತಾನು ಅನಲೈಸ್ ಯಾವಾಗಲೂ ಮತ್ತೆ ಮತ್ತೆ ಮಾಡಿಕೊಳ್ತಾ ಇರಬೇಕು. ನಾನು ಇಟ್ಟ ಪ್ರತಿಯೊಂದು ಹೆಜ್ಜೆಯ ಬಗ್ಗೆಯೂ ಒಳ್ಳೆಯದು ಮತ್ತು ಕೆಡುಕಿನದ್ದು ಎರಡೂ ಹೆಜ್ಜೆಗಳನ್ನು ನಾನು ಇಡ್ತಿರ್ತೇನೆ, ನನಗೆ ಗೊತ್ತಿರುತ್ತದು. ಅದನ್ನು ನಾನು ಒಂದು ಸರ್ತಿ ಅನಲೈಸ್ ಮಾಡಬೇಕು. ನಾನು ಇವತ್ತು ಏನೇನು ಮಾಡಿದೆ ಒಂದು ಸರ್ತಿ ರಾತ್ರಿ ಮಲಗುವ ಮುಂಚೆ, ಬೇರೆ ಟೈಮಲ್ಲಿ ನಮಗೆ ಸಮಯ ಆಗದೆ ಹೋಗ್ಬೋದು, ಆದರೆ ಆರಂಭಗೊಳಿಸುವಾಗ ಇಷ್ಟು ಮಾಡಬಹುದು. ರಾತ್ರಿ ಮಲಗುವ ಮುಂಚೆ ಎಲ್ಲ ಕೆಲಸಗಳ ಒತ್ತಡವನ್ನೆಲ್ಲ ಬಿಟ್ಟು ಇವತ್ತು ಬೆಳಗ್ಗಿನಿಂದ ನಾನು ಈಗ ಮಲಗುವ ಹೊತ್ತಿನ ತನಕ ಏನೇನು ಮಾಡಿದೆ, ಇದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು, ನನ್ನ ಇನ್ವಾಲ್ವ್ಮೆಂಟ್ ಇದ್ದದರಲ್ಲಿ ನಾನು ಗೊತ್ತಿದ್ದು ತಪ್ಪೆಷ್ಟು ಮಾಡಿದೆ, ಗೊತ್ತಿಲ್ಲದೆ ತಪ್ಪೆಷ್ಟು ಮಾಡಿದೆ, ಗೊತ್ತಿದ್ದು ಒಳ್ಳೆಯದೆಷ್ಟಾಯಿತು, ಗೊತ್ತಿಲ್ಲದೆ ಒಳ್ಳೆಯದೆಷ್ಟಾಯಿತು, ಕೆಲವೊಮ್ಮೆ ಗೊತ್ತಾಗುತ್ತೆ, ಆಮೇಲೆ ಗೊತ್ತಾಗ್ಬೋದು ಕೆಲವೊಮ್ಮೆ, ಒಟ್ಟಂತೂ ಲೆಕ್ಕ ಹಾಕ್ಲಿಕ್ಕೆ ಸಿಗುತ್ತೆ ಒಳ್ಳೆಯದು ಕೆಟ್ಟದ್ದು ಅಂತೂ ಇಷ್ಟು ಗೊತ್ತಾಗುತ್ತೆ. ಇದೆಲ್ಲವನ್ನು ಪಟ್ಟಿ ಮಾಡಿ ಏಕಾಂತದಲ್ಲಿ ನಮಗೇ ನಾವು ಅದಕ್ಕೆ ಒಳ್ಳೆಯ ಕೆಲಸ ಆದರೆ ಇನ್ನಷ್ಟು ಹೇಗೆ ಹೆಚ್ಚು ಮಾಡಬೇಕು, ಇನ್ನಷ್ಟು ಇದನ್ನು ಪರ್ಫೆಕ್ಟಾಗಿ ಮಾಡಲಿಕ್ಕೆ ನನಗೆ ಯಾವ ದಾರಿ ಇದೆ, ಇದನ್ನು ಯೋಚನೆ ಮಾಡಿಕೊಂಡು ಬದುಕುವುದು. ಎರಡನೇದು ತಪ್ಪು ಮಾಡಿದ್ದು ಅಂತಾದಾಗ ಈ ತಪ್ಪು ಮಾಡದೆ ನಾನು ಯಾವ ರೀತಿ ನನ್ನ ವ್ಯವಹಾರ ನಡ್ಕೊಳ್ಬೋದು. ನಾನೊಬ್ಬ ಅಧ್ಯಯನಶೀಲನಾದರೆ ಇವತ್ತು ಓದಲಿಕ್ಕಿದ್ದದ್ದೆಷ್ಟು, ಅಂದರೆ ಬೆಳಗ್ಗೆ ಏಳುವಾಗ ಇವತ್ತೇನೇನು ಮಾಡಬೇಕು ಅಂತನ್ನೋದೊಂದು ಪಟ್ಟಿ ಹಾಕ್ಕೊಂಡ್ರೆ, ರಾತ್ರಿ ಮಲಗುವಾಗ ಈಗ ನಾವೊಂದು ಕಾರ್ಯಕ್ರಮ ಮಾಡುವಾಗ ಸಭಾ ಕಾರ್ಯಕ್ರಮ ಅಂತ ನಿಯೋಜಿಸುವಾಗ ಇಷ್ಟಿಷ್ಟು ಹೊತ್ತಿಗೆ ಇಷ್ಟಿಷ್ಟು ಅತಿಥಿಗಳು ಗಣ್ಯರು ಅಥವಾ ನಿರೂಪಕರು ಇಷ್ಟು ಸಮಯ ತೆಗೆದುಕೊಂಡು ಮಾತಾಡ್ತಾರೆ ಅಂತ ಮೊದಲು ನಿರೂಪಣೆ ಅಂದರೆ ಮೊದಲೇ ಒಂದು ನಿಯಮನ ಹಾಕ್ಕೊಳ್ತೇವೆ. ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಸರ್ತಿ ಮತ್ತೆ ಯೋಚನೆ ಮಾಡ್ತೇವೆ, ಓಹ್ ಇವತ್ತು ಹೇಗಾಯಿತು, ಎಲ್ಲ ಚೆನ್ನಾಗಾಯಿತು, ಯಾಕೋ ಪ್ರಾರ್ಥನೆ ಜಾಸ್ತಿ ಆಯಿತು ಅನಿಸುತ್ತೆ, ಅಥವಾ ಸ್ವಾಗತವೇ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ತು ಅನಿಸುತ್ತೆ, ಮಧ್ಯದಲ್ಲಿ ಯಾರೋ ಅನಿರೀಕ್ಷಿತವಾಗಿ ಬಂದದ್ದ ಅದು ನಮ್ಮ ಕೈಯಲ್ಲಿಲ್ಲ, ಆದರೂ ಒಟ್ಟು ಇಡೀ ಕಾರ್ಯಕ್ರಮ ನೋಡುವಾಗ ಮೊದಲು ರೂಪುರೇಷೆ ಹಾಕಿಕೊಂಡಂತೆ ನಡೆದದ್ದಾದರೆ ಒಂದು ತೃಪ್ತಿ ಇರುತ್ತೆ. ಜನರಿಗೆ ನಾವು ಯಾವ ಉದ್ದೇಶದಿಂದ ಏನನ್ನು ಮುಟ್ಟಿಸಬೇಕು ಅಂತ ಹೊರಟಿದ್ದೇವೋ ಅದು ಮುಟ್ಟಿತು ಅಂತ. ಇದು ಒಂದು ಸಾಮಾನ್ಯ ಒಂದು ದಿವಸದ, ಮತ್ತೆ ಯಾವತ್ತು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದಕ್ಕೇ ನಾವು ಇಷ್ಟು ಪ್ರಿಪೇರ್ ಮಾಡ್ತೇವೆ. ನಮ್ಮ ಇಡೀ ಜೀವನ ಮುಂದೊಂದು ದಿವಸ ಇತಿಹಾಸದ ಪುಟದಲ್ಲಿ ಸೇರಬೇಕಾದದ್ದು ಅಂತಂದರೆ ಆ ಎಂಬಿಷನ್ ಇದ್ದರೆ ಮನುಷ್ಯ ಏನಾದರೂ ಗಳಿಸ್ತಾನೆ, ಇಲ್ಲ ಅಂದರೆ ಅವನು ಎಲ್ಲರ ಹಾಗೆ ಬದುಕಿದ, ಎಲ್ಲರ ಹಾಗೆ ಸತ್ತ ಅಂತ ಆದದ್ರಿಂದ ನಮ್ಮ ಹೆಸರು ದಾಖಲೆ ಆಗಲಿಲ್ಲ. ಇವತ್ತು ಅನೇಕ ಜನರ ಬದುಕನ್ನು ನಾವೆಲ್ಲರೂ ನೆನಪು ಮಾಡ್ಕೊಳ್ತೇವೆ ಅಂದರೆ ಅವರು ನಾಲ್ಕು ಜನಕ್ಕೆ ಉಪಕಾರಿಗಳಾಗಿ ಬದುಕಿದರು, ಅಥವಾ ಯಾವುದೋ ಒಂದು ಕಾಸ್ ಅವರ ಜೀವನದಲ್ಲಿ ಗುರಿಯಾಗಿ ಚೆನ್ನಾಗಿ ಇತ್ತು, ಅದಕ್ಕೋಸ್ಕರ ಅವರ ಜೀವನ ಇವತ್ತು ಬಹಳ ಬಹಳ ಮತ್ತೆ ಮತ್ತೆ ನಮಗೆ ನೆನಪಿಗೆ ಬರ್ತಾ ಇರುತ್ತೆ. ಅದು ಕವಿಯಾಗಿರಬಹುದು, ಒಬ್ಬ ಸಾಹಿತಿ ಆಗಿರ್ಬೋದು, ಒಬ್ಬ ವೈದ್ಯನಾಗಿರ್ಬೋದು, ಅಥವಾ ಸಂಪತ್ತು ಗಳಿಸಿದವನಾಗಿ ದಾನಿಯಾದರೆ, ಧನಿ ಅನ್ನೋನಿಂದ ಏನು ಲಾಭ ಇಲ್ಲ, ಧನಿಯಾದವನು ದಾನಿಯಾದರೆ ಮಾತ್ರ ಅದಕ್ಕೊಂದು ಬೆಲೆ ಇದೆ. ಹಾಗಾಗಿ ಅಂತಹ ದಾನಿಯನ್ನು ಕಾಲಕ್ಕೆ ಸರಿಯಾಗಿ ಉಪಯೋಗ ನಾವು ಭಾಮಾಶಾಹನನ್ನು ರಾಣಾ ಪ್ರತಾಪರ ಜೀವನದಲ್ಲಿ ನೆನಪಿಸಿಕೊಳ್ಳುವುದಕ್ಕೆ ಕಾರಣ
ತನ್ನ ಹಿಂದಿನ ಕಾಲದ ಮಂತ್ರಿಯ ವ್ಯವಸ್ಥೆಯಲ್ಲಿ ತಾನು ಏನೆಲ್ಲ ಸಂರಕ್ಷಿಸಿ ಇಟ್ಟುಕೊಂಡಿದ್ದನೋ ಅದನ್ನು ನಾನು ಈಗ ನಿನಗೆ ಸಹಾಯಕ್ಕಾಗಿ ಕೊಡ್ತಾ ಇದ್ದೀನಿ, ಯಾಕೆಂದರೆ ನನ್ನ ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ, ಇದನ್ನು ನೀನು ತಗೋ ಅಂತಾನೆ. ಅವನು ಮೊದಲು ಬೇಡ ಅಂತಾನೆ ರಾಣಾ ಪ್ರತಾಪ. ಆಗಲೂ ರಾಣಾ ಪ್ರತಾಪನ ಯೋಚನೆ ಏನು ಅಂದರೆ, ಒಬ್ಬನ ಹತ್ರನೇ ಇಷ್ಟು ತೆಗೆದುಕೊಂಡರೆ ಅವನಿಗೆ ಹೊರೆ ಆದೀತು, ಬಹಳ ಜನರ ಹತ್ರ ಸಂಗ್ರಹ ಮಾಡಿದರೆ ಸ್ವಲ್ಪ ಎಲ್ಲರಿಗೂ ಬರ್ಡನ್ ಕಮ್ಮಿ ಆಗುತ್ತೆ ಅಂತ. ಆದರೆ ಭಾಮಾಶಾಹನಿಗೆ ಯೋಚನೆ ಇದ್ದದ್ದು, ವೃದ್ಧನಾಗಿ ಅವನು ಹೇಳ್ತಾನೆ, ನಾನು ಇದನ್ನು ಸಂಗ್ರಹಿಸಿದ್ದೇ ನಮ್ಮ ದೇಶದ ಅಗತ್ಯ, ಒಂದು ಕಾಲ ಬಂದಾಗ ರಕ್ಷಣೆಗೆ ಬೇಕು ಅಂತ. ಇದು ಸರಿಯಾದ ಸಮಯ, ಇದನ್ನು ಸ್ವೀಕರಿಸು. ನೀನು ಈ ಸೈನ್ಯವನ್ನು ಏನು ತಯಾರು ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ಯೋ ಅದರಲ್ಲೊಂದು 12,000 ಜನ ಇದ್ದರೆ 25 ವರ್ಷಕ್ಕಾಗುವಷ್ಟು ಸಂಪತ್ತನ್ನು ನಾನು ನಿನಗೆ ಕೊಡ್ತೇನೆ. ರಕ್ಷಣೆಗೆ ಬೇಕು, ಶಿಕ್ಷಣೆಗೆ ಬೇಕು, ವಸ್ತುಗಳನ್ನು ಖರೀದಿಸ್ಲಿಕ್ಕೆ ಬೇಕು, ಆಯುಧಗಳನ್ನು ಜೋಡಿಸ್ಲಿಕ್ಕೆ ಬೇಕು, ಆಯುಧಗಳನ್ನು ಮತ್ತೆ ಮರು ರಚನೆ ಮಾಡುವುದಕ್ಕೋಸ್ಕರ ಬೇಕಾಗುತ್ತೆ, ಇದೆಲ್ಲದಕ್ಕೂ ಸೇರಿ ಇಷ್ಟು ಸಂಪತ್ತು ನನ್ನ ಹತ್ರ ಇದೆ, ಇದನ್ನು ಸ್ವೀಕರಿಸು ಅಂತ. ಅಂದರೆ ಹೀಗೆ ಧನ ಅನ್ನುವುದು ದಾನಿಯಾಗುವುದಕ್ಕೆ ಸಹಾಯ ಮಾಡಿದರೆ ಆವಾಗ ಅದು ಇತಿಹಾಸದಲ್ಲಿ ನೆನಪಿರುತ್ತೆ. ಇಲ್ಲ ಅಂದರೆ ನಾವು ಮಲ್ಟಿ ಮಿಲಿಯನೇರ್ ಅಂತ ಒಂದು 100 ಹಿಂದಿನವನನ್ನು ಎಲ್ಲಿ ನೆನಪಿಟ್ಕೊಳ್ತೇವೆ? ಇವತ್ತಿರ್ಬೋದು ಬಹಳ ದೊಡ್ಡ ದೊಡ್ಡ ಹೆಸರುಗಳು, ಆದರೆ ಇದು 100 ದಾಟಿ ಆಚೆಗೆ ಹೋದಾಗ ಇದ್ರು ಅಂತ ಅನ್ನೋದು ನೆನಪಾದರೆ ದೊಡ್ಡ ವಿಷಯ. ಅದು ಯಾವಾಗಲೂ ನೆನಪಿರೋದು ಎರಡು ವಿಷಯಕ್ಕಾಗಿ, ಒಂದು ಜ್ಞಾನಕ್ಕಾಗಿ, ಒಂದು ರಕ್ಷಣೆಗಾಗಿ. ಜ್ಞಾನದ ವಿಷಯದಲ್ಲಿ ಯಾರು ತುಂಬ ಕೆಲಸ ಮಾಡಿರ್ತಾರೋ ಅವರು ಇತಿಹಾಸದಲ್ಲಿ ಆ ಚರಕನಾಗಿಯೋ, ಸುಶ್ರುತನಾಗಿಯೋ, ಬೋಧಾಯನನಾಗಿಯೋ, ಅಥವಾ ಆರ್ಯಭಟನಾಗಿಯೋ, ವರಾಹಮಿಹಿರನಾಗಿಯೋ, ಹೀಗೆ 100 ಹೆಸರುಗಳು ನಾವು ಇತ್ತೀಚೆಗೆ ಇಲ್ಲಿಯ ತನಕನೂ ಕಾಣಿಸಿಕೊಳ್ಳುತ್ತೇವೆ ಅಂತಂದರೆ ಅವರ ಗ್ರಂಥಗಳಿಂದ. ಕಾಳಿದಾಸ ನಮಗೆ ಹೇಗಿದ್ದ ಅನ್ನೋದೇ ಗೊತ್ತಿಲ್ಲ, ಎಲ್ಲಿದ್ದ ಅನ್ನೋದರ ಬಗ್ಗೆಯೂ ಸರಿಯಾಗಿ ಇತಿಹಾಸದ ಪರಿಚಯ ಇಲ್ಲ. ಹಾಗಿದ್ದರೂ ನಾವು ಪೂರ್ತಿ ನೆನಪಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಕಾರಣ, ಅಲ್ಲಿ ಅವನು ಕೊಟ್ಟಂತಹ ಕೃತಿಗಳಲ್ಲಿ ಆ ಕಾಲದ ಕೆಲವು ಸಂಸ್ಕೃತಿ, ಅದರ ಜೊತೆಗೆ ಆಗ ಇದ್ದ ದೇಶದ ವ್ಯವಸ್ಥೆ, ಅಲ್ಲಿಯ ಸರ್ಜನಶೀಲತೆ, ಸಂಸ್ಕೃತಿ, ಸಂಪ್ರದಾಯಗಳ ನೆನಪುಗಳನ್ನು ಮಾಡಿಕೊಳ್ಳುವುದು ಅಂತ ಅನ್ನೋದು ಕಾಳಿದಾಸನ ನೆನಪುಳಿಯುತ್ತೆ. ಅಂದರೆ ಕಾಳಿದಾಸ ಒಂದು ಸಣ್ಣ ಉದಾಹರಣೆ ನೋಡೋದಾದರೆ, ನದಿಯ ಹತ್ತಿರಕ್ಕೆ ಹೋಗುವಾಗ ಹೇಗಿರಬೇಕು ಅನ್ನೋದನ್ನು ಯಾವುದೋ ಪ್ರಸಂಗದಲ್ಲಿ ಹೇಳ್ತಾನೆ. ಯಾವಾಗ ಎದುರುಗಡೆ ಬಂದು ನಿಂತು ನಾನು ನಿನ್ನ ಹೆಂಡತಿ ಅಂತನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಈ ಉಂಗುರ ನೋಡು ಅಂತ ಶಕುಂತಲೆ ಕೈ ಎತ್ತಿ ತೋರಿಸುವಾಗ ಉಂಗುರ ಇರುವುದಿಲ್ಲ, ಗೌತಮಿಯ ಮುಖವನ್ನು ನೋಡ್ತಾಳೆ. ನೋಡಿದೊಡನೆ ತಕ್ಷಣ ಗೌತಮಿ ಹೇಳ್ತಾಳೆ, ನೀನು ಶಚೀತೀರ್ಥಂ ವಂದಮಾನಾಯ ಪ್ರಭ್ರಷ್ಟಕಂ ಅಂಗುಲೀಯಕಂ. ಬಹುಶಃ ನೀನು ದಾರಿಯಲ್ಲಿ ಬರುವಾಗ ಆ ಶಚಿ ಅನ್ನುವ ತೀರ್ಥದಲ್ಲಿ ಇಳಿಯುವಾಗ ಆ ವಂದಮಾನಾಯ ಎಲ್ಲೇ ಹಿಂದೆ ದಾರಿಯಲ್ಲಿ ನದಿ ಸಿಕ್ಕಿದರೆ ಅಥವಾ ಸರೋವರ ಸಿಕ್ಕಿದರೆ ಅಥವಾ ಯಾವುದೇ ನೀರಿನ ಒರತೆ ಸಿಕ್ಕಿದರೆ ಇಳಿದು ಕೈಕಾಲು ತೊಳ್ಕೊಂಡು ಒಂದು ಸರ್ತಿ ತಲೆ ಮೇಲೆ ನೀರು ಹಾಕ್ಕೊಂಡು ಆ ತಾಯಿಯನ್ನು ವಂದಿಸಿ ನೀರನ್ನು ಎತ್ತಿ 3 ಹಾಕಿ ನನ್ನ ಭೂಮಿಯ ಸಂಕಟವನ್ನು ಪರಿಹಾರ ಮಾಡುವವಳು ನೀನು, ನಮ್ಮೆಲ್ಲರ ಹೊಟ್ಟೆಯನ್ನು ತಂಪಾಗಿರಿಸುವವಳು ನೀನು, ನಮ್ಮ ಸುತ್ತಲಿನ ಎಲ್ಲ ಹಸಿರುಗಳಿಗೆ ಕಾರಣಲಾದವಳು ನೀನು ಅಂತ ಗೌರವಿಸಿ ಹೊರಡಲಿಕ್ಕೆ 3 ಅರ್ಘ್ಯ ಕೊಟ್ಟು ಬಾ ಅಂತ ಅನ್ನುವ ಮಾತಿದೆ. ಅದನ್ನು ಕಾಳಿದಾಸ ಹೇಳುವ ಮಾತು, ಯಾವಾಗ ಶಕುಂತಲೆ ದಾರಿಯಲ್ಲಿ ಬರುವಾಗ ಕೈ ಎತ್ತಿ ನೀರು ಕೊಟ್ಟು ಬಂದು ಆಗ ಬಹುಶಃ ಉಂಗುರ ಜಾರಿ ಹೋಗಿರಬೇಕು ಅಂತ. ಅಂದರೆ ಹೀಗೆ ಒಬ್ಬ ಕವಿ ಒಂದು ಸಂಸ್ಕೃತಿಯನ್ನು ನೆನಪಿಸುವ ನಿಟ್ಟಿನಲ್ಲಿ ನಮಗೆ ಇವತ್ತು ನೆನಪುಳಿತಾನೆ. ಅಂದರೆ ಈ ರೀತಿ ನಾವು ಏನಾದರೂ ಒಂದು ಹೊಸತನ್ನು, ಒಳಿತನ್ನು, ಸಮಾಜಕ್ಕೆ ಹಿತವಾದದ್ದನ್ನು ಕೊಟ್ಟರೆ ಮಾತ್ರ ದಾಖಲೆ ಆಗೋದು ಸಾಧ್ಯ. ಹಾಗಾಗಿ ನಮ್ಮೊಳಗೆ ನಾವು ಪ್ರವೇಶ ಮಾಡಿಕೊಂಡ್ರೆ ಮಾತ್ರ ನಾವು ಜಗತ್ತಿನಲ್ಲಿ ಎಲ್ಲರ ಹೃದಯದಲ್ಲೂ ಪ್ರವೇಶ ಮಾಡಲಿಕ್ಕಾಗುತ್ತೆ. ಹೀಗೆ ಯಾರೆಲ್ಲ ತಮ್ಮೊಳಗೆ ಪ್ರವೇಶ ಮಾಡಿಕೊಂಡಿದ್ದಾರೋ, ಅದು ವಿವೇಕಾನಂದರಿರಬಹುದು, ಪರಮಹಂಸರಿರಬಹುದು, ಆಚಾರ್ಯ ಮಧ್ವರಿರಬಹುದು, ಶಂಕರಿರಬಹುದು, ರಾಮಾನುಜರಿರಬಹುದು, ಯಾರೇ ಒಬ್ಬ ಹಿರಿಯ ದಾರ್ಶನಿಕರು ಅಂತ ಅನ್ನಿಸಿಕೊಂಡ, ಅದು ಭಾಸ್ಕರರಿರಬಹುದು, ವಲ್ಲಭಾಚಾರ್ಯರು, ನಾವು ಹೇಳಲಿಕ್ಕೆ ಹೋದರೆ ಸಾವಿರ ಸಾವಿರ, ನಾವು ಪ್ರದೇಶ ಪ್ರದೇಶಗಳಲ್ಲಿ ವಿಭಾಗ ಮಾಡಿ ನೋಡಿದಾಗ ಅಲ್ಲಲ್ಲಿಯೇ ಸಾಧನೆ ಮಾಡಿದ 100 ಜನರಿದ್ದಾರೆ. ಅಂದರೆ ಒಂದು ವಲಯದಲ್ಲಿ ಆ ಕಾಲದಲ್ಲಿ ಆ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರನ್ನು ಎತ್ತರಕ್ಕೆ ಏರಿಸುವುದಕ್ಕೋಸ್ಕರ ಪ್ರಯತ್ನ ಮಾಡಿದವರನ್ನು ನಾವು ನೋಡ್ತೇವೆ. ಹೀಗೆ ಇಂತಹ ದೊಡ್ಡ ದಾರ್ಶನಿಕರ ಬದುಕು, ಅವರ ಅಂತರಂಗದ ಪ್ರಪಂಚಕ್ಕೆ ಅವರು ಎಷ್ಟು ಏಕಾಕಿಯಾಗಿ ಬದುಕಿದರೋ ಅಷ್ಟು ಇವತ್ತು ನಮಗೆಲ್ಲರಿಗೂ ಏಕಾಂತವನ್ನು ಅಪೇಕ್ಷೆ ಪಟ್ಟವನು ಮುಂದೆ ಬಹುಕಾಂತ ಸಂಹಿತನಾಗ್ತಾನೆ. ಯತ ಚಿತ್ತಾತ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು, ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕಾದರೆ ಮೊದಲು ಗೊತ್ತಿರಬೇಕಾದದ್ದು ಮನಃಪ್ರೇರಯತಿ ಇಂದ್ರಿಯಂ. ಈ ಮನಸ್ಸು ಅನ್ನೋದು ಉಳಿದ ಇಂದ್ರಿಯಗಳನ್ನು ಪ್ರೇರೇಪಣೆ ಮಾಡಿ ತನಗೆ ಬೇಕಾದಂತೆ ಅದು ಆಟಾಡಿಸ್ತಾ ಇರುತ್ತೆ. ಕಣ್ಣಿನಿಂದ ನೋಡು ಅನ್ನತ್ತೆ, ಕಿವಿಯಿಂದ ಕೇಳು ಅನ್ನತ್ತೆ, ಬಾಯಿಯಿಂದ ತಿನ್ನು ಅನ್ನತ್ತೆ, ಒಂದೊಂದು ಇಂದ್ರಿಯಗಳಿಗೆ ಪ್ರಚೋದನೆ ಕೊಡ್ತಾನೆ ಇರುತ್ತೆ. ನಮಗೆ ಮನಸ್ಸಿನಲ್ಲಿ ತಿಳುವಳಿಕೆ ಇದ್ದರೆ ಮಾತ್ರ ಆ ಇಂದ್ರಿಯಗಳ ಮೇಲೆ ಗೆಲುವನ್ನು ಸಾಧಿಸುವುದು ಸಾಧ್ಯ. ಎಲ್ಲೆಲ್ಲೋ ಪದಾರ್ಥಗಳನ್ನು ನಾವು ಹಾಗೆ ತೆಗೆದುಕೊಂಡ್ರೆ ಅದನ್ನೇ ನಮ್ಮ ಮೂಲ
ಅನಾಹುತಕ್ಕೆ ಕಾರಣವಾಗುವ ರೀತಿಯಲ್ಲಿ ಬದಲಾಯಿಸಿಟ್ಟಿದ್ರೆ ಸಿಕ್ಕ ಸಿಕ್ಕಲ್ಲೆಲ್ಲ ನಾಲಿಗೆ ಚಪ್ಪಲಕ್ಕೆ ತುತ್ತಾಗಿ ಬಹಳ ಜನ ರೋಗಕ್ಕೊಳಗಾಗುವುದು. ಹಾಗಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ, ಆಹಾರದ ನಿಯಂತ್ರಣ ಮಾಡಿಕೊಳ್ಳುವುದಕ್ಕೆ ಮನಸ್ಸಿನ ಗೆಲುವು ಬಹಳ ಮುಖ್ಯ. ನಿರಾಶೀಹಿ ಯತಚಿತ್ತಾತ್ಮ ಅಪರಿಗ್ರಹ, ಬೇಡವಾದ ಆಸೆಗಳನ್ನು ಪಡದೇ ಇರುವುದೇ ಹೆಚ್ಚು ಉತ್ತಮ. ಆಸೆ ಪಟ್ಟ ಮೇಲೆ ಅದು ದೊರಕದೇ ಇದ್ದರೆ ಕೋಪ ಜಾಸ್ತಿ. ಹಾಗಾಗಿ ನಿರಾಶೀಹಿ, ಆಶಾವಾದ ತಪ್ಪಲ್ಲ, ನಾಳೆ ಆದರೂ ಒಳಿತಾಗುತ್ತೆ, ನಾಳೆಯೂ ಸರಿ ಹೋಗೋದು, ಯಾವಾಗಲೂ ನಮಗೊಂದು ನಿರೀಕ್ಷೆ ಇರುತ್ತೆ ಹೀಗಾಗಬೇಕು ಅಂತ. ಅದು ಸರಿಯಾದ ನಿರೀಕ್ಷೆ ಆಗಿದ್ದರೆ ಅದನ್ನು ಈಡೇರಿಸಲಿಕ್ಕೆ ನಮ್ಮ ಹತ್ರ ತಾಕತ್ತಿರುತ್ತೆ. ನಾವು ಒಂದನ್ನು ನಿರೀಕ್ಷಿಸುವ ಮುಂಚೆ ನಮ್ಮ ಸಾಮರ್ಥ್ಯವನ್ನು ಗಮನಿಸಿರಬೇಕು. ನಮ್ಮ ಸಾಮರ್ಥ್ಯಕ್ಕೆ ಮೀರಿದ ಒಂದು ಆಸೆಯನ್ನು ಪಟ್ಟು ನಾವು ಕೊನೆಗೆ ಆಗಲಿಲ್ಲ ಅಂತ ಬೇಸರ ಪಡೋದ್ರಲ್ಲಿ ಅರ್ಥವೇ ಇಲ್ಲ. ಹಾಗಾಗಿ ನಿರಾಶೀಹಿ ಅಂದರೆ ಅಗತ್ಯವಿಲ್ಲದ ಆಸೆಗಳನ್ನು ಪಡೆದೇ ಇರುವವನು. ಅಪರಿಗ್ರಹ, ಯಾವತ್ತೂ ಒಬ್ಬ ವ್ಯಕ್ತಿ ಬಹಳ ದೊಡ್ಡವನಾಗಿ ಬೆಳೆಯುವುದು ಈ ಒಂದು ಗುಣದಿಂದ. ಎಷ್ಟು ಸಾಧ್ಯವೋ ಅಷ್ಟು ಇನ್ನೊಬ್ಬರಿಂದ ಸಹಾಯವನ್ನು ಕಡಿಮೆ ಪಡೆಯುವುದು, ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳದೆ ಬದುಕುವುದಕ್ಕೆ ಪ್ರಯತ್ನಿಸುವುದು. ನಾವು ಎಷ್ಟು ಕೈ ದೇಹಿ 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 ಅಂತ ಚಾಚುತ್ತೇವೋ, ನಾವು ಕೊಡೋರಾಗಬೇಕು ಹೊರತು ತೆಗೆದುಕೊಳ್ಳೋರಾಗುವುದು ಯಾವಾಗಲೂ ಒಂಥರ ತೂಕ ಕಳ್ಕೊಂಡ ಹಾಗೆ. ಅನಿವಾರ್ಯ ಇದೆ, ಜೀವ ಉಳಿಸ್ಕೊಳ್ಬೇಕು. ಈ ಸಹಾಯ ಇರದೇ ಇದ್ದರೆ ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಸನ್ಯಾಸಿಗಳಿಗೆ ಈ ಸಮಸ್ಯೆ ಬರುವುದಿಲ್ಲ, ಯಾಕೆಂದರೆ ಅವರು ಅದನ್ನು ತೊಗೊಳ್ಳೋದೇ ನಾಲ್ಕು ಜನರಿಗೆ ಕೊಡಲಿಕ್ಕೋಸ್ಕರ. ನನಗೆ ಮರ್ಯಾದೆ ಇಲ್ಲ, ಯಾಕೆಂದರೆ ಮರ್ಯಾದೆ ಇಲ್ಲ ಅಂದರೆ ಅರ್ಥ ನಾನು ತೆಗೆದುಕೊಳ್ತಾ ಇರುವಂತಹ ಸಂಪತ್ತು ನನಗಾಗಿ ಅಲ್ಲ, ಅದರಿಂದಾಗಿ ನೀವು ಏನೇ ಅಂದರೂ ಕೂಡ ಅದು ನನ್ನ ಸ್ವಾರ್ಥಕ್ಕಲ್ಲ, ಅದರಿಂದಾಗಿ ಸಮಸ್ಯೆ ಅನ್ನೋದು ಯಾವತ್ತೂ ದೊಡ್ಡದಾಗುವುದಿಲ್ಲ. ಆದ್ದರಿಂದ ನಾವು ಯೋಚಿಸಬೇಕಾದ ಸಂಗತಿ, ಅಪರಿಗ್ರಹ ಅನ್ನೋದು ಎಷ್ಟು ಎಷ್ಟು ಜಾಸ್ತಿ ಜಾಸ್ತಿ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಮುಂದೆ ಕೈ ನೀಡ್ತೇವೋ ಅಷ್ಟು ನಾವು ಚಿಕ್ಕವರಾಗ್ತಾ ಹೋಗ್ತೇವೆ. ಯಾವ ಕಾರಣಕ್ಕಾಗಿ ನಾವು ತಗೊಳ್ತೇವೆ ಅನ್ನೋದು ಗೊತ್ತಿದ್ದು ಅದನ್ನು ಅದೇ ಕಾರಣಕ್ಕಾಗಿ ನಾವು ವಿನಿಯೋಗಿಸ್ತಾ ಇದ್ದೇವೆ ಅಂದರೆ ಅಲ್ಲಿ ಅಪರಿಗ್ರಹ ಅನ್ನೋದು ದೋಷ ಆಗಲಿಲ್ಲ. ಯಾಕೆಂದರೆ ಅಪರಿಗ್ರಹದ ನಿಯಮವನ್ನು ನಾವು ಮೀರಿದ ಹಾಗೆ ಆಗಲಿಲ್ಲ. ನಿಯಮವನ್ನು ಮೀರಿದಾಗೆ ಆಗುವುದು ಯಾವಾಗ ಅಂದರೆ ಅದು ನಮಗೋಸ್ಕರ ನಾವು ಬಳಸಿಕೊಳ್ತಾ ಇದ್ದೇವೆ ಅನ್ನೋ ಪ್ರಸಂಗ ಬಂದಾಗ. ಹಾಗಾಗಿ ಕೃಷ್ಣ ಸುಂದರವಾಗಿ ನಮ್ಮ ಬದುಕನ್ನು ಒಂದು ಕೆತ್ತಿ ಅದು ಕೆಡವದಂತೆ ಬಹಳ ದಿವಸ ಹೃದಯದಲ್ಲಿಟ್ಟು ಪೂಜಿಸಲಿಕ್ಕೆ ಬೇಕಾದಂತೆ ಮಾಡಿಕೊಳ್ಳಲಿಕ್ಕೆ ಇಂಥದ್ದೊಂದು ಸುಂದರವಾದ ಹೆಜ್ಜೆಯನ್ನು ಹಾಕಿಕೊಟ್ಟಿದ್ದಾನೆ. ಆದಷ್ಟು ನಾವು ಮಾಡುವ ಕೆಲಸವನ್ನು ರಹಸ್ಯ ಸ್ಥಿತ, ಹೆಚ್ಚು ಪ್ರಚಾರಕ್ಕಾಗಿ ಇಂಥ ಮಾಡುವುದಕ್ಕಿಂತ ಹೆಚ್ಚು ಕೆಲವೊಮ್ಮೆ ಪ್ರಚಾರ ಆಗಬೇಕಾಗತ್ತೆ. ಯಾವುದನ್ನು ಪ್ರಚಾರ ಆಗಬೇಕು ಅಂತ ನಾವು ಬಯಸಬೇಕು ಅಂದರೆ ನಾಲ್ಕು ಜನ ಇದನ್ನು ನೋಡಿ ಮಾಡಬೇಕಾದದ್ದನ್ನು ಪ್ರಚಾರ ಮಾಡಬೇಕು. ಕೆಲವು ಪ್ರಚಾರಕ್ಕಿರಬಾರ್ದು. ನಾನು ನನ್ನ ವೈಯಕ್ತಿಕವಾಗಿ ಮಾಡಿದ ಸಾಧನೆಯನ್ನು ನಾನೇನು ಕಲೀಲಿಕ್ಕೆ ನನಗೆ ಇಷ್ಟ ಅಂತ ಕಲಿತಾ ಇದ್ದೇನೆ ಅದನ್ನು ನಾಲ್ಕು ಜನರ ಹತ್ರ ಹೇಳ್ಕೊಳ್ಬೇಕಾಗಿಲ್ಲ. ಆದರೆ ನಾನು ನಾಲ್ಕು ಜನಕ್ಕೆ ಸಹಾಯ ಆಗಿ ಕಷ್ಟ ಸಂದರ್ಭದಲ್ಲಿ ಈಗ ಒದ್ದಾಡ್ತಾ ಇರೋರಿಗೆ ಒಂದು ಆರೋಗ್ಯದ ನಿಧಿ ಇರಬಹುದು, ಅಥವಾ ಶಿಕ್ಷಣದ ನಿಧಿ ಇರಬಹುದು, ಅಥವಾ ಇನ್ನೇನೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದದ್ದಿರ್ಬೋದು, ಇಂಥದ್ದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ ಅದರಿಂದ ನಾಲ್ಕು ಜನ ಪ್ರೇರಿತರಾಗಿ ಆ ಕೆಲಸಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳುವಂತಾದರೆ ಆ ಕೀರ್ತಿಯನ್ನು ಬಯಸುವ ತಪ್ಪಲ್ಲ. ಋಷಿಗಳು ಕೂಡ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ, ದಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಶಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂತ ಬಹಳ ಪ್ರೀತಿಯಿಂದ ತಮ್ಮ ಗುರುಕುಲದ ಕೀರ್ತಿ ಮುಗಿಲಿನೆತ್ತರಕ್ಕೆ ಏರಲಿ ಅಂತ ಬಯಸ್ತಾ ಇದ್ರು. ಕಾರಣ 100 ಜನ 1,000 ಜನ ಲಕ್ಷ ಜನ ಇಲ್ಲಿಗೆ ಬಂದು ಶಿಕ್ಷಣವನ್ನು ಪಡೆದುಕೊಂಡು ಹೋಗಿ ತಮ್ಮ ಊರಿನಲ್ಲಿ ಆ ಶಿಕ್ಷಣದ ಬೀಜವನ್ನು ಬಿತ್ತಿ ಒಳ್ಳೆಯ ಸಾಂಸ್ಕೃತಿಕವಾದಂತಹ ಪ್ರಪಂಚವನ್ನು ತಲೆಯೆತ್ತುವಂತೆ ಮೆರೆಸಲಿ ಅನ್ನುವ ಕಾರಣಕ್ಕಾಗಿ. ಕೇವಲ ತಮ್ಮ ವೈಯಕ್ತಿಕ ಆಸಕ್ತಿಗಳನ್ನು ಯಾವತ್ತೂ ಕೂಡ ನಾವು ಪ್ರಚಾರಕ್ಕಾಗಿ ಇಡದೆ ಏಕಾಂತದಲ್ಲಿ ಇರಿಸಿ ಆ ಮೂಲಕವಾಗಿ ಸಾಧನೆ ಮಾಡಿಕೊಂಡಾಗಲೇ ಬದುಕು ಚೆನ್ನಾಗಿರುತ್ತೆ ಅಂತ. ಅದು ಏಕಾಂತದಲ್ಲಿ ಇರಿಸುವುದು ಅಂದರೆ, ನಾವು ಏಕಾಂತದಲ್ಲಿ ನಮ್ಮನ್ನು ನಾವು ಮಾತನಾಡಿಸುವುದು ಅಂದರೆ ಹೇಗೆ? ಅದಕ್ಕೆ ಒಂದಿಷ್ಟು ಮಾತುಗಳನ್ನು ಹಿಂದೆ ಹೇಳಿದ್ದ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಆತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ ಅನ್ನುವ ಮಾತು ಬಂದಿತ್ತು. ತತ್ರೈಕಾಗ್ರಂ ಮನಃಕೃತ್ವ ಯತ ಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಂ ಆತ್ಮವಿಶುದ್ಧಯೇ. ಇದು ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳುವುದು ಅಂತ. ಕುಳಿತುಕೊಳ್ಳುವುದು ಪ್ರಾಣಾಯಾಮದ ಉಸಿರಿನ ಮೇಲಿನ ಹಿಡಿತವನ್ನು ಸಂಪಾದಿಸುವುದು. ನಾವು ಸಂಸ್ಕೃತದಲ್ಲಿ ಅಥವಾ ಯಾವುದೋ ಭಾಷೆಯಲ್ಲಿ ಒಂದು ನಿರರ್ಗಳವಾಗಿ ಮಾತುಗಳನ್ನು ಆಡುವುದಕ್ಕೆ ಅಭ್ಯಾಸ ಮಾಡುವುದರ ಹಿಂದೆ ಒಂದು ಸರಿಯಾದ ಕಾರಣ ಇದೆ. ಶ್ಲೋಕಗಳನ್ನು ಹೇಳುವಾಗಂತೂ ಅಥವಾ ಪದ್ಯಗಳನ್ನು ಬಿಡದೆ ಒಂದು ಉಸಿರಿನಲ್ಲಿ ಹೇಳುವಾಗ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀಯನಗೆ ತಿಳುಹುಮತಿಯನ್ನು ಎನ್ನ ಜಿಹ್ವೆಗೆ ಮೊಳಗು ವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆಯ ನಿತ್ತು ರಕ್ಷಿಸು ನಮ್ಮ ನನವರತ ಅಂತ ಎರಡು ಸಾಲುಗಳನ್ನು ಒಂದೊಂದು ಉಸಿರಿನಲ್ಲಿ ಹೇಳುವುದರಿಂದ ಅಷ್ಟು ಹೊತ್ತು ನಾವು ಉಸಿರನ್ನ ಒಳಗೆ ಇಟ್ಟುಕೊಂಡಿದ್ವಿ, ನಿಧಾನಕ್ಕೆ ಅದನ್ನು ಬಿಡ್ತಾ ಇದ್ವಿ. ನಮ್ಮ ಸಹಜವಾದ ಉಸಿರು ಅದಕ್ಕಿಂತ ಬೇಗ ಆಗ್ತಿತ್ತು.
ಈ ಮಾತುಗಳನ್ನು ನಾವು ಚೆನ್ನಾಗಿ ಕಂಠಸ್ಥೀಕರಣಗೊಳಿಸಿಕೊಂಡು ಅದನ್ನು ಮಾತನಾಡುವಾಗ ಮಧ್ಯದ ಆ ಅಂತರ ನಮ್ಮ ಉಸಿರಿನ ಮೇಲೆ ಹಿಡಿತವನ್ನು ಸಾಧಿಸುವುದಕ್ಕೆ ನಮಗೊಂದು ಶಕ್ತಿ ಕೊಡುತ್ತೆ. ಶಂಖ ಊದುದಿರಬಹುದು, ಅಥವಾ ಶಂಖ ಊದುವುದು ಅಂತ ಅನ್ನೋದು ಹಿಂದೆ ಬೆಳಗ್ಗೆ ರಾತ್ರಿ ಎರಡು ಹೊತ್ತು ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳಾಗಿರಲಿ ಅಥವಾ ಕೆಟ್ಟ ಯೋಚನೆಯ ಮಂದಿ ಆಗಿರಲಿ ತಮ್ಮ ಮನಸ್ಸನ್ನು ಶುದ್ಧೀಕರಣಗೊಳಿಸಿಕೊಳ್ಳುವುದಕ್ಕೋಸ್ಕರ ಈ ನಾದದ ಮೂಲಕ ಅವರನ್ನು ದೂರ ಕಟ್ಟಬಹುದು ಅನ್ನುವ ಮಾತು ಇತ್ತು. ಶಂಖದ ಊದುವಿಕೆಗೆ ನೂರಾರು ಕಾರಣಗಳನ್ನು ಕೊಡ್ತಾರೆ ಇತಿಹಾಸಕಾರರು ಪುರಾಣಕಾರರು. ಆದರೆ ಅದಕ್ಕಿಂತ ಹೆಚ್ಚು ಅದರ ಕೇಳುವುದರಿಂದಲೇ ಮನಸ್ಸಿನಲ್ಲಿ ಒಂದು ಸಹಜವಾದ ಸಮಾಧಾನದ ಸ್ಥಿತಿ ಬರುತ್ತೆ. ಮನೆಯಲ್ಲಿ ಒಂದು ಒಕ್ಕಲು ಇದೆ, ಏನೋ ಒಂದು ಒಳ್ಳೆಯ ಧರ್ಮ ಕಾರ್ಯ, ಸಾಂಸ್ಕೃತಿಕವಾಗಿ ಆ ಮನೆ ಶ್ರೀಮಂತವಾಗಿದೆ ಅನ್ನುವ ಎಚ್ಚರಿಕೆಯನ್ನು ಕೊಡುತ್ತೆ. ಅಂತಹ ಒಂದು ಶಬ್ದದ ನಾದ ಅನ್ನೋದು ಸಣ್ಣ ವಿಷಯದಲ್ಲಿ ಇಷ್ಟು ಕೆಲಸ ಮಾಡುತ್ತೆ. ಅದೇ ರೀತಿ ನಮ್ಮ ನಾದ ನಮಗೆ ಕೇಳಬೇಕು, ಆ ನಮ್ಮನಾದ ಕೇಳಬೇಕು ಅಂತ ಅನ್ನೋದಕ್ಕೋಸ್ಕರನೇ ನಾವು ಅನೇಕ ಜಪಗಳನ್ನು, ಪಾಠಗಳನ್ನು, ಪಾರಾಯಣಗಳನ್ನು ಇತ್ಯಾದಿಗಳನ್ನು ಮಾಡಿಕೊಳ್ಳಬೇಕು ಅಂತ ಹೇಳೋದು. ಹಾಗೆ ಮಾಡಿಕೊಂಡಾಗ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ. ಮನಸ್ಸು ಶುದ್ಧವಾಗುವುದು ಅಂದರೆ ಬೇಡವಾದ ಕಡೆಗೆ ಆಲೋಚನೆ ಕಮ್ಮಿ ಮಾಡ್ತಾ ಬರುವುದು, ಒಳ್ಳೆಯ ಆಲೋಚನೆಗಳನ್ನು ಹೆಚ್ಚು ಜಾರಿಸಿದಷ್ಟು ಹೇಗೆ ಒಂದು ತೂಬಿನಲ್ಲಿ, ಒಂದು ಪೈಪಿನಲ್ಲಿ ನೀರನ್ನು ಬಿಟ್ಟಾಗ ಅದರ ಮೊದಲ ಸರ್ತಿ ನಾವು ನೀರು ಬಿಟ್ಟಾಗ ಏನಾಗುತ್ತೆ, ಅದರಲ್ಲಿ ಎಲ್ಲ ಪಾಚಿ ಹಿಡಿದಿದ್ದು ಹೊರಗೆ ಬರುತ್ತೆ. ಮತ್ತು ಸ್ವಲ್ಪ ವೇಗವಾಗಿ, ಜೋರಾಗಿ, ಒತ್ತಡದಿಂದ ಬಿಟ್ಟಾಗ ಇಡೀ ತೂಬು ಕ್ಲೀನ್ ಆಗ್ತಾ ಬರುತ್ತೆ. ಅಂದರೆ ಆ ತೂಬು ಕ್ಲೀನ್ ಆಗಲಿಕ್ಕೆ ಬೇಕಾದ ವ್ಯವಸ್ಥೆ ನಿಂತ ನೀರಾಗಿದ್ದರಿಂದ ಹಿಂದೆ ಅದರಲ್ಲಿ ಕೊಳೆ ತುಂಬಿತ್ತು, ಯಾರು ಪೈಪನ್ನು ಉಪಯೋಗಿಸದೇ ಇದ್ದದ್ರಿಂದ ಹಾಳಾಗಿತ್ತು. ಯಾವಾಗ ಅದರಲ್ಲಿ ನೀರು ಬಿತ್ತೋ ಅವಾಗ ಅದು ಹರಿತಾ ಹರಿತಾ ಒಳಗಿನ ಕೊಳೆ ಎಲ್ಲ ಬಿಚ್ಚುತ್ತಾ ಬಂತು. ನಮ್ಮ ಮನಸ್ಸು ಒಂದು ಕೊಳವೆ ಇದ್ದ ಹಾಗೆ, ಕಿವಿ ಅದಕ್ಕೆ ತೂತು, ಕಣ್ಣು ಅದಕ್ಕೆ ತೂತು, ಹೊರಗಿಂದ ಬರಬೇಕಾದ ವಿಷಯ ಪದಾರ್ಥಗಳು. ಒಳ್ಳೆಯದನ್ನು ನಾವು ಎಷ್ಟು ಒಳಗೆ ತುಂಬಿಸಿಕೊಳ್ತಾ ಹೋಗ್ತೇವೋ, ತಲೆಯೊಳಗೆ ಆಗಲೇ ಬಂದ ಅಥವಾ ಈಗಲೇ ನೋಡಿ ಕೇಳಿ ಏನೋ ಗಲೀಜಾದ ಒಂದಿಷ್ಟು ಯೋಚನೆಗಳು ಅಥವಾ ಕೆಟ್ಟ ಚಿಂತನೆಗಳೇನಿದೆ ಅದು ಕೊಚ್ಚಿಕೊಂಡು ಹೋಗುತ್ತೆ. ಆತ್ಮವಿಶುದ್ಧಯೇ, ಬರೀ ಶುದ್ಧಿಯಾದರೆ ಸಾಕಾಗುವುದಿಲ್ಲ, ಸ್ವಲ್ಪ ಅಶುದ್ಧಿ ಇದ್ದರೂ ನೀರು ಮತ್ತಷ್ಟು ಕೆಡ್ತಾ ಹೋಗುತ್ತೆ ಸ್ವಲ್ಪ ಹೊತ್ತು ನಿಂತರೆ. ಪೂರ್ಣ ಪ್ರಮಾಣದಲ್ಲಿ ಶುದ್ಧಿಯನ್ನು ಸಂಪಾದಿಸಲಿಕ್ಕೆ ನಮಗೆ ಈ ಒಳ್ಳೆಯ ಚಿಂತನೆಗಳು, ಅದು ದೇಶದ ಬಗ್ಗೆ ಇರಬಹುದು, ದೇವರ ಬಗ್ಗೆ ಇರಬಹುದು, ಅಥವಾ ನಮ್ಮ ದೇಹದ ಸಿಸ್ಟಮನ್ನೇ ನಾವು ತಿಳ್ಕೊಳ್ಳಿಕ್ಕೆ ಹೋದರೆ ಅದೊಂದು ದೊಡ್ಡ ಪ್ರಪಂಚ. ನಾವಿದರಲ್ಲಿ ಏನೂ ಇನ್ವಾಲ್ವ್ ಆಗದೆ ಎಷ್ಟೆಲ್ಲ ಕೆಲಸ ನಡೆಯುತ್ತೆ ಅಂತ ಒಮ್ಮೆ ಅಚ್ಚರಿ ಆಗುತ್ತೆ. ಪ್ರಕೃತಿಯಲ್ಲಿ ಪ್ರತಿಯೊಂದುವೂ ಗುರುವೇ. ಒಂದು ಗಾಳಿ ಗುರು ಆಗಬಹುದು, ಒಂದು ಆಕಾಶ ಗುರು ಆಗಬಹುದು, ನೀರು ಗುರು ಆಗಬಹುದು, ಒಂದು ಎರೆಹುಳ ಗುರು ಆಗಬಹುದು, ಒಂದು ಜೇನು ಗುರು ಆಗಬಹುದು, ಅಥವಾ ಒಂದು ಜೇಡ. ಒಬ್ಬ ಅವಧೂತ ಹೇಳುವಾಗ ಜೇಡವನ್ನು ನಾನು ನೋಡಿ ಕಲಿತೆ, ನನಗೆ ದೇವರು ಅಂದರೆ ಏನು ಅಂತ ಅರ್ಥ ಆಗಿರಲಿಲ್ಲ, ಆದರೆ ಜೇಡವನ್ನು ನೋಡಿದ ಮೇಲೆ ಗೊತ್ತಾಯಿತು ತಾನೇ ಹೆಣೆದ ಬಲೆಯಲ್ಲಿ ತಾನು ಸಿಲುಕದೆ ಉಳಿದವುಗಳನ್ನು ಸಿಲುಕಿಸಿ ಓಡಾಡ್ತಾ ಇರುತ್ತೆ ಅಂತ. ಅಂದರೆ ಆ ಇಡೀ ಶಕ್ತಿ ಇಡೀ ಜಗತ್ತನ್ನು ನಿರ್ಮಿಸಿ ತಾನದರೊಳಗೆ ಸಿಲುಕದೆ ನಮ್ಮೆಲ್ಲರನ್ನು ಸಿಲುಕಿಸಿ ಹೊರಗೆ ಬರಲಿಕ್ಕೆ ದಾರಿ ಬೇಕಾ, ನನ್ನ ಬಳಿಗೆ ಬನ್ನಿ, ನನ್ನ ಬಳಿಗೆ ಬನ್ನಿ ಅಂತ ಅನ್ನೋದರ ಉದ್ದೇಶ ನೀವು ಬರಲೇಬೇಕು ಅನ್ನುವುದು. ಅಂದರೆ ಎತ್ತರದ ಶಕ್ತಿ ಒಂದಿದೆ ಅಂತ ನಮಗೆ ಯಾವಾಗ ಮನಸ್ಸಿನಲ್ಲಿ ದೃಢವಾಗಿ ಒಂದು ಯೋಚನೆ ಹುಟ್ಟತ್ತೆ, ನಮ್ಮನ್ನು ರಕ್ಷಿಸುವವನೊಬ್ಬ ಇದ್ದಾನೆ ಅಂತನ್ನುವ ಭಾವ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ನಾವು ಕೆಲಸದಲ್ಲಿ ಹೆಚ್ಚು ತೊಡಗುವುದಾಗುತ್ತೆ. ಕೆಲಸ ಹೆಚ್ಚು ತೊಡಗಿದ ತಕ್ಷಣವೇ ಪ್ರಯತ್ನ ಹೆಚ್ಚಾದ ಹಾಗೆ ಅದರ ಫಲವೂ ಕೂಡ ತಾನಾಗಿ ನಮಗೆ ಒದಗುತ್ತೆ. ಪ್ರಯತ್ನ ಮಾಡದೆ ಸುಮ್ಮನೆ ನಾವು ನಂಬಿದ ಯಾವುದೋ ಒಂದು ಶಕ್ತಿ ಅದು ನಮ್ಮನ್ನು ರಕ್ಷಿಸಿಯೇ ರಕ್ಷಿಸಿ ಅಂತ ಓದದೇನೆ ನಾಲ್ಕಾರು ಪ್ರದಕ್ಷಿಣೆ ಹಾಕಿದರೂ ಉಪಯೋಗ ಇಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ಮತ್ತು ಭಗವಂತನ ಕಾಳಜಿ ಕಾರುಣ್ಯವನ್ನು ನಾವು ಪಡೆಯುವುದು ಅನ್ನುವುದೇ ನಮ್ಮ ಚಿತ್ತ ವಿಶುದ್ಧಿಗೆ ಬೇಕಾದ ಪ್ರಧಾನವಾದ ಎರಡು ಅಂಶಗಳು. ಅಂದರೆ ಚಟುವಟಿಕೆಯಿಂದ ತೊಡಗಬೇಕು, ಪ್ರಯತ್ನದಲ್ಲಿ ಇರಬೇಕು, ಅದರ ಜೊತೆಗೆ ಇದನ್ನು ನೋಡಿಕೊಳ್ಳುವ ಒಂದು ಪ್ರಕೃತಿ, ನೋಡಿಕೊಳ್ಳುವಂತಹ ಪುರುಷ ಶಕ್ತಿ ನಿರಂತರವಾಗಿ ನಮ್ಮ ಹಿಂದೆ ಇದ್ದು ಕಾಯ್ತಾ ಇದೆ ಅಂತನ್ನುವ ವಿಶ್ವಾಸ ಇದ್ದಾಗ ನಾವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯುವುದು ಸಾಧ್ಯ ಆಗುತ್ತೆ. ಹಾಗಾಗಿ ಆಸನ ಜಯ, ಪ್ರಾಣ ಜಯ ಮತ್ತು ಚಟುವಟಿಕೆ, ಯಾವುದನ್ನು ನಾವು ಯೋಚಿಸಿದೆ ಒಳ್ಳೆಯದನ್ನು, ಅಂದರೆ ಒಂದು ಸರ್ತಿ ಬೆಳಗ್ಗೆ ಏನು ಮಾಡಬೇಕಿವತ್ತು ಅಂತ ಯೋಚಿಸಿ ರಾತ್ರಿ ಆ ಮಾಡಿದ ಕೆಲಸಗಳನ್ನೆಲ್ಲ ಇದರಲ್ಲಿ ಯಾವುದು ಸರಿ ಆಯಿತು, ಯಾವುದು ಸರಿ ಆಗಲಿಲ್ಲ, ಬಿಟ್ಟು ಹೋದ ಕೆಲಸ ಏನು, ಆದದರಲ್ಲಿ ಸರಿ ತಪ್ಪುಗಳು ಯಾವುದು, ಇಷ್ಟನ್ನು ಯೋಚನೆ ಮಾಡಿ ಪ್ರತಿ ದಿವಸ ನಾವು ಅಭ್ಯಾಸ ಮಾಡ್ತಾ ಒಂದು ಕಡೆ ಬರೆದಿಡುವುದು ಅಭ್ಯಾಸ ಮಾಡಿದರೆ ನಿಜವಾಗಿಯೂ ನಾಳೆಯ ದಿವಸ ಮತ್ತೊಮ್ಮೆ ಹಳೆಯದೆಲ್ಲ ಒಂದು ಸರ್ತಿ ತೆಗೆದು ಓದುವಾಗ ಅಚ್ಚರಿ ಅನಿಸುತ್ತೆ ನಮ್ಮ ಬಗ್ಗೆನೇ. ಇಷ್ಟು ಮಾಡಲಿಕ್ಕೆ ನಿಜವಾಗ್ಲೂ ಆಯ್ತಾ, ಇಷ್ಟು ಮಾಡಲಿಕ್ಕೆ ನಿಜವಾಗ್ಲೂ ನನ್ನಿಂದ ಸಾಧ್ಯ ಇತ್ತ? ಹಾಗಾದರೆ ಎಲ್ಲರಿಗೂ ಇರೋದು 24 ಗಂಟೆ, ನಮ್ಮ ದೇಶದ ಪ್ರಧಾನಿಗೂ ಇರೋದು 24 ಗಂಟೆ, ನಮ್ಮ ಉಳಿದಂತೆ ಯಾವುದ್ಯಾವುದು ಅಧಿಕಾರಿಗಳು ರಾತ್ರಿ ಹಗಲು ಕೆಲಸ ಮಾಡುವವರಿಗೂ 24 ಗಂಟೆ, ಬೀದಿಯಲ್ಲಿ ತಿರುಗುವವನಿಗೂ ಇರೋದು 24 ಗಂಟೆ, ನಾವು ನಮ್ಮ ನಮ್ಮ ಕೆಲಸದಲ್ಲಿ ಮನೆಯಲ್ಲಿ ತೊಡಗಿಕೊಂಡಾಗ ನಮ್ಮನ್ನೇ ಆಲೋಚನೆ ಮಾಡಿದಾಗಲೂ ಇರೋದು 24 ಗಂಟೆ. ಆದರೆ ಒಬ್ಬೊಬ್ಬರಿಂದ ಒಂದೊಂದು ಥರದ ಸಾಧನೆಗಳ ಏರಿಳಿತಗಳನ್ನು ನಾವು ನೋಡುವುದಕ್ಕೆ ಕಾರಣ
ಕೊಟ್ಟ ಗಂಟೆಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು. ಅದಕ್ಕೆ ಸಾಧ್ಯ ಆಗುವುದು ಯಾವಾಗಲೂ ಕೂಡ ಮೊದಲೊಂದು ರೂಪರೇಷೆ, ಕೊನೆಗೆ ಅದರದೊಂದು ಪರಿವೀಕ್ಷಣೆ. ಈ ರೂಪರೇಷೆ ಮತ್ತು ಪರಿವೀಕ್ಷಣೆಗಳು ಸೇರಿದಾಗಲೇ ಬದುಕು ಅತ್ಯಂತ ಮಂಗಳಮಯವಾಗುತ್ತೆ. ನಾಲ್ಕು ಜನಕ್ಕೆ ನಾವು ಸ್ಫೂರ್ತಿಯಾದ ಹೆಜ್ಜೆ ಇಡುವುದಾಗುತ್ತೆ. ಇದರಿಂದ ಪ್ರಭಾವಿತವಾಗಿ ಎಷ್ಟೋ ದಿನಗಳ ಕಾಲ ಅದರ ಸಾತ್ವಿಕವಾದ ಶಕ್ತಿ ನಮ್ಮನ್ನೂ ಪ್ರಭಾವಿಸುತ್ತೆ, ಉಳಿದವರನ್ನು ಪ್ರಭಾವಿಸುತ್ತೆ. ಈ ದೇಶದ ರಕ್ಷಣೆಯ ದೃಷ್ಟಿಯಿಂದ ನಾವು ಇವತ್ತು ಎಲ್ಲ ರೀತಿಯಿಂದಲೂ ಕೂಡ ಏನು ಸಾಧ್ಯವೋ ಆ ಎಲ್ಲ ಕೆಲಸಗಳಲ್ಲಿ ನಾವು ತೊಡಗಬೇಕು ಅಂತ ಹೇಳ್ತಾ ನಮಸ್ಕಾರ.